ಪಾಟೀಲ್ ಯತ್ನಾಲ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ್ ಅಂತ ಹೇಳಿದ್ರು. ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾನು ರಾಜಕೀಯದಲ್ಲಿಲ್ಲ. ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಅಲ್ಲಿಂದ ನಾವು ಬಹಳ ಕಾರ್ಯಗಳು ಮಾಡ್ತೀವಿ, ಹಿಂದೂಸ್ಗೆ, ಎಲ್ಲ ಜಾತಿಗಳಿಗೆ, ಮುಸ್ಲಿಮ್ಸ್ಗೆ, ಅದಕ್ಕೆಲ್ಲ. ಅದಕ್ಕೆ ನನಗೇನಕ್ಕೆ ಎಳ್ದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಮನೆ ಯಾರೋ ಹೆಂಡತಿಗೆ, ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ, ಅದೇನ ರಾಜಕೀಯ ಬಿಜೆಪಿದು? ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು ಅವರು. ಭಾರತ್ ಮಾತಾ ಅಂತ ಹೇಳ್ತಾರೆ, ಅಂದ್ರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವಾ ಅವ್ರಿಗೆ? ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ. ನಾನು FIR ಮಾಡಕ್ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ನಾನು ಎನಿವೇ ಕ್ರಿಮಿನಲ್ ಡೆಫಮೇಷನ್ ಆಗ್ತಾ ಇದ್ದೀನಿ. ದಿನೇಶ್ ಒಬ್ರು ಪೊಲಿಟಿಷಿಯನ್ ಇದ್ದಾರೆ, ಅವ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡ್ರೆ ಪರವಾಗಿಲ್ಲ. ನನ್ಗೆ ಎಳಿಯೋದು ನನ್ಗಿಷ್ಟ. ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಆಡಿ ಇದು ಸಾಕಾಗ್ಬಿಟ್ಟಿದೆ. ಎಷ್ಟಂತ ಆಡ್ತೀರಾ ಇದು? ಪಾಟೀಲ್ ಯತ್ನಾಲ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ್ ಅಂತ ಹೇಳಿದ್ರು. ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾನು ರಾಜಕೀಯದಲ್ಲಿಲ್ಲ. ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಅಲ್ಲಿಂದ ನಾವು ಬಹಳ ಕಾರ್ಯಗಳು ಮಾಡ್ತೀವಿ, ಹಿಂದೂಸ್ಗೆ, ಎಲ್ಲ ಜಾತಿಗಳಿಗೆ, ಮುಸ್ಲಿಮ್ಸ್ಗೆ, ಅದಕ್ಕೆಲ್ಲ. ಅದಕ್ಕೆ ನನಗೇನಕ್ಕೆ ಎಳ್ದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಮನೆ ಯಾರೋ ಹೆಂಡತಿಗೆ, ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ, ಅದೇನ ರಾಜಕೀಯ ಬಿಜೆಪಿದು? ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು ಅವರು. ಭಾರತ್ ಮಾತಾ ಅಂತ ಹೇಳ್ತಾರೆ, ಅಂದ್ರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವಾ ಅವ್ರಿಗೆ? ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ. ನಾನು FIR ಮಾಡಕ್ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ನಾನು ಎನಿವೇ ಕ್ರಿಮಿನಲ್ ಡೆಫಮೇಷನ್ ಆಗ್ತಾ ಇದ್ದೀನಿ. ದಿನೇಶ್ ಒಬ್ರು ಪೊಲಿಟಿಷಿಯನ್ ಇದ್ದಾರೆ, ಅವ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡ್ರೆ ಪರವಾಗಿಲ್ಲ. ನನ್ಗೆ ಎಳಿಯೋದು ನನ್ಗಿಷ್ಟ. ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಆಡಿ ಇದು ಸಾಕಾಗ್ಬಿಟ್ಟಿದೆ. ಎಷ್ಟಂತ ಆಡ್ತೀರಾ ಇದು?